ಆಕಡೆನ ನಮ್ಮ ಪೊಲೀಸರು ಖಚಿತವಾದಂತಹ ಬಾತ್ಮಿಯನ್ನು ಪಡೆದು ಗುಲ್ಬರ್ಗ ಹೊರವಲಯದಲ್ಲಿ ಅಂದರೆ ತಾವರ್ಗೆರ ಕ್ರಾಸ್ ಅಂತ ಇದೆ ಅಲ್ಲಿ ಒಂದು ಟಾಟಾ ಎಸಿ ವಾಹನವು ಗಾಂಜಾ ತಗೊಂಡು ಬರ್ತಾ ಇದೆ ಅಂತ ಖಚಿತ ಮಾಹಿತಿ ಮೇಲೆ ನಮ್ಮ ಪೊಲೀಸರು ನಮ್ಮ ಎಸಿಪಿ ಎ ಸಬ್ ಡಿವಿಷನ್ ಅಂಶು ಕುಮಾರ್ ಅವರ ನೇತೃತ್ವದಲ್ಲಿ ಅಲ್ಲಿ ದಾಳಿ ಮಾಡಿದಾಗ ಆ ವೆಹಿಕಲನ್ನು ನಿಲ್ಲಿಸಿ ಇಂಟರ್ಸೆಪ್ಟ್ ಮಾಡಿ ತಪಾಸಣೆ ಮಾಡಿದಾಗ ಅದರಲ್ಲಿ ಸುಮಾರು 120 ಗಾಂಜಾ ಪ್ಯಾಕೆಟ್ಗಳು ನಮಗೆ ದೊರೆತಿರುತ್ತವೆ ಈ 170 ಪ್ಯಾಕೆಟ್ಗಳಲ್ಲಿ ಸುಮಾರು 340 ಕೆಜಿ ಗಾಂಜಾನ ಸಾಗಿಸಲಾಗ್ತಿತ್ತು ಇದು ಗುಲ್ಬರ್ಗ ಹೊರವಲಯದಿಂದ ವಿವಿಧ ಸ್ಥಳಗಳಿಗೆ ತೆಗೆದುಕೊಂಡು ಹೋಗುವಂತಲಿಕ್ಕೆ ಅವರು ನಾವು ಇಂಟ್ರೋಗೇಷನ್ಗೆ ಒಳಪಡಿಸಿದಾಗ ಮಾಹಿತಿಯನ್ನು ಹೊರಬಂದಿದೆ ಈ ಒಂದು ಸಂಬಂಧಿತವಾಗಿ 3 ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ ಅಕ್ರಮ ಸುಮೇರ ಅಂತ ಇವರಿಬ್ಬರೂ ಲಾತೂರ್ನವರು ಮತ್ತು ಇನ್ನೊಬ್ಬ ಮೋಹನ್ ಅಂತ ಇವರು ಬಾಲ್ಕಿ ತಾಲೂಕಿನವರು ಇವರನ್ನು ನಮ್ಮ ಪೊಲೀಸ್ನವರು ಬಂಧಿಸಿ ಮುಂದಿನ ಪ್ರಕರಣವನ್ನು ದಾಖಲಿಸಿ NDPIS ಕಾಯ್ದೆ ಅಡಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಂಡಿರ್ತಾರೆ ಇದುವರೆಗೂ ಅದು ಇನ್ನೂ ನಾವು ನೋಡಬೇಕು ಅದು ಎಲ್ಲಿಂದ ತಗೊಂಡ್ಬರ್ತಾ ಇದ್ದಾರೆ ಅಂತ ಅವ್ರನ್ನ ಇಂಟ್ರೋಗೇಷನ್ ಮಾಡಿದಾಗ ಗೊತ್ತಾಗ್ತದೆ ಒಟ್ಟು 170 ಪ್ಯಾಕೆಟು 340 ಕೆಜಿ ಗಾಂಜಾ ಅಂದಾಜು 34 ಲಾಕ್ 34 ಲಕ್ಷದ ಗಾಂಜಾ ಇದೆ ವೆಹಿಕಲ್ಲು ಅದು ಏನಾಗಿದೆ ಅಂತ ಹೇಳಿದ್ರೆ ಟಾಟಾ ಎಸ್ ವೆಹಿಕಲ್ನಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಮುಂಭಾಗದ ಕ್ಯಾಬಿನ್ ಸೆಪ್ರೇಟ್ ಮಾಡಿದ್ದಾರೆ ಮತ್ತು ಮಧ್ಯಭಾಗದಲ್ಲಿ ಒಂದು ಆರ್ಟಿಫಿಷಿಯಲ್ ಕಂಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಸೊ ಅದರಿಂದ ಅವರಿಗೆ ಅಲ್ಲಿ ಸ್ಟೋರ್ ಮಾಡಿಕೊಂಡು ಹೊರಗಡೆ ಹಿಂದ್ಗಡೆಯಿಂದ ಡೋರ್ ಓಪನ್ ಮಾಡಿದಾಗಲೂ ಗಾಂಜಾದ ಪ್ಯಾಕೆಟ್ಗಳು ಕಾಣಿಸೋದಿಲ್ಲ ಆ ರೀತಿ ಒಂದು ಕಂಪಾರ್ಟ್ಮೆಂಟನ್ನು ಕ್ರಿಯೇಟ್ ಮಾಡಿ ಅದನ್ನು ವೆಲ್ಡ್ ಮಾಡಿ ಮುಂದಗಡೆ ಅದನ್ನು ತಲೆದಿಂಬುಗಳನ್ನು ತುಂಬಿ ಅದನ್ನು ಮಾರಕ್ಕೆ ಹೋಗ್ತಿರೋದು ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಭಾಸವಾಗುವಂತೆ ಬಿಂಬಿಸಿ ಈ ಗಾಂಜಾವನ್ನು ಸಾಗಿಸ್ತಾ ಇದ್ದಾರೆ ನಮಗಿರೋ ಮಾಹಿತಿ ಪ್ರಕಾರ ಇಲ್ಲಿಗೆ ಗುಲ್ಬರ್ಗಾಗ ತೊಗೊಂಬಂದು ಇದನ್ನು ಈ ಕಡೆಯಿಂದ ಹಿಡಿದು ಎಲ್ಲ ಭಾಗಗಳಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಇದೆ ಉದಾಹರಣೆ ಪೂನಾ ಮತ್ತು ಸೋಲಾಪುರ್ ಈ ಕಡೆ ಎಲ್ಲ ಕನ್ಸ್ಯೂಮರ್ಸು ಮತ್ತು ಗುಲ್ಬರ್ಗಾದಲ್ಲೂ ಸಹ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆಲ್ಲ ಕನ್ಸ್ಯೂಮ್ ಮಾಡ್ತಾರೆ ಅನ್ನೋಂಥ ಇನ್ಫಾರ್ಮೇಷನ್ ಇದೆ ಈ ಪರ್ಟಿಕ್ಯುಲರ್ಲಿ ಗಾಂಜಾ ಏನಾಗ್ತಿದೆ ಅದು ಆಂಧ್ರ ಒರಿಸ್ಸಾ ಬಾರ್ಡರ್ಲೇನು ಕಲ್ಟಿವೇಷನ್ ಆಗ್ತದೆ ಅಲ್ಲಿಂದ ಡ್ರೈ ಮಾಡಿಬಿಟ್ಟು ಈ ಥರ ಸಣ್ಣ ಸಣ್ಣ ಪ್ಯಾಕೆಟ್ನಲ್ಲಿ ಚೀಲದಲ್ಲಿ ತುಂಬಿಸ್ಕೊಂಡು ಈ ಕಡೆ ಗುಲ್ಬರ್ಗಾ ಥ್ರೂ ಗುಲ್ಬರ್ಗಾ ಸಾಗಾಟನೆ ಮಾಡ್ತಾರೆ